करना चाहता हूँ। सभी का अधिकारों का रक्षक अपना यह गणतंत्र पर्व है, लोकतंत्र ही मंत्र हमारा, हम सबको इसमें गर्व है। माननीय मुख्य अतिथि, आदरणीय शिक्षक और मेरे गांव वासियों और मेरे सहपाठीगण, आज 26 जनवरी हमारा प्यारा भारत देश का गणतंत्र दिवस है। शुभ अवसर पर सभी को गणतंत्र दिन के ढेरों शुभकामनाएं। गणतंत्र का अर्थ है जनता द्वारा नीति, यही हमारे संविधान में उल्लेखित है। संविधान के नियमों को डॉक्टर भीमराव अम्बेडकर रखा गया और उनको मेरा शत शत प्रणाम। साथ ही शुभ अवसर पर सभी को गणतंत्र दिन शुभकामनाएं और संविधान के में लिखे हुए सारे नीति नियमों को पालन करेंगे और देश को प्रगति पथ पर पाने के शुभ अवसर पर हम सब मिलकर करेंगे। जय हिंद, जय भारत। धन्यवाद। थैंक यू ओंकार डोंगरे। वैष्णवी मत महिंद भाषण इवलो झान्सी रानी पात्र तालूक कॉम्पिटिशन पंक फौंडेशन अद्क झान्सी रानी ಪಾಠ ಮಾಡ್ಕೊಂಡ ಸೆಕೆಂಡ್ ಪ್ರೈಸ್ ಪಡೆದು ಬಂದ ಅವರು ಸುಮಾರು 1,000 ರೂಪಾಯಿ ಹಣವನ್ನ ಆಮೇಲೆ ಸರ್ಟಿಫಿಕೇಟ್ ಮೆಡಲ್ ಅನ್ನು ಕೊಟ್ಟಾರ ಆ ವಿದ್ಯಾರ್ಥಿಗೆ ಧನ್ಯವಾದಗಳು ಎಲ್ಲರಿಗೂ ಶುಭೋದಯ ಹಾಗೂ ಗಣರಾಜ್ಯ ದಿನಾಚರಣೆಯ ಶುಭಾಶಯಗಳು ನನ್ನ ಹೆಸರು ವೈಷ್ಣವಿ ಅನಿಲ್ ಮಗ್ದುಮ್ 8ನೇ ತರಗತಿಯಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಉಳ್ಳಾಗಡ್ಡಿ ವಾಡಿಯಲ್ಲಿ ಓದುತ್ತಿದ್ದೇನೆ ಈಗ ನಾನು ಗಣರಾಜ್ಯ ದಿನಾಚರಣೆಯ ಕುರಿತು ಒಂದೆರಡು ಮಾತುಗಳನ್ನು ಹೇಳಬಯಸುತ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಎಸ್ಡಿಎಂಸಿ ಅಧ್ಯಕ್ಷರೇ ಸರ್ವ ಸದಸ್ಯರೇ ನನ್ನ ಗುರುಗಳೇ ಹಾಗೂ ಗುರುಮಾತೆಯರೇ ನನ್ನ ಸಹಪಾಠಿಗಳೇ ಹಾಗೂ ಗ್ರಾಮದ ನಾಗರಿಕರೇ ಭಾರತವು 1947ರಲ್ಲಿ ಬ್ರಿಟಿಷರ ಆಳ್ವಿಕೆಯಿಂದ ಸ್ವತಂತ್ರ ಕೊಂಡರು ನಮ್ಮ ದೇಶದಲ್ಲಿ ಒಂದು ಸುಭದ್ರ ಆಡಳಿತ ನೆಲೆಸಲಿಲ್ಲ ಕಾರಣ ಬ್ರಿಟಿಷರು ತಮ್ಮ ಅನುಕೂಲಕ್ಕೆ ಕಾನೂನು ಮುರಿದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಟಿ ಕೃಷ್ಣನ್ ಆಚಾರ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಮುಂತಾದ ದೇಶಭಕ್ತರು ಸೇರಿ 7.5 ವರ್ಷ ಶ್ರಮಿಸಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಒಂದು ಸಂವಿಧಾನ ರಚಿಸಿದರು ಇಂದು 1950 ಜನವರಿ 26ರಂದು ಜಾರಿ ಆಯಿತು ಸಂವಿಧಾನದಲ್ಲಿ ತಿಳಿಸಿದ ನೀತಿ ನಿಯಮಗಳಿದೆ ಇದರಾಗಿದ್ದು ಉದ್ದೇಶದ ಏಕೆಗೆ ಶ್ರಮಿಸೋಣ ಜೈ ಹಿಂದ್ ಜೈ ಭಾರತ್ ಥ್ಯಾಂಕ್ ಯು ವೈಷ್ಣವಿ ಈಗ ವಿಠಲ್ ರಜಪೂತ್ ಇವರಿಂದ ಭಾಷಣ नाबू जय जमाने सर के क्या हमारे कहानी है हमारी पहचान तो है कि हम हिंदुस्तानी आप सभी को मेरा नमस्कार मेरा नाम विठल है आज 26 जनवरी है सबसे पहले मैं आप सभी को गणतंत्र दिवस की हार्दिक